ಕರ್ನಾಟಕ ಕದನ ರೋಚಕವಾಯಿತು. ಇದೀಗ ಚುನಾವಣೆಯ ಅಖಾಡ ರಾಜ್ಯಾದ್ಯಂತ ಜೋರಾಯಿತು. ಎಲೆಕ್ಷನ್ ಕಲರವ. ಆಡಳಿತ ಪಕ್ಷಕ್ಕೆ ಟಕ್ಕರ್ ನೀಡಲು ಕಾಂಗ್ರೆಸ್ ಈಗ ಸರ್ವ ಸನ್ನದ್ಧವಾದಂತೆ ಕಂಡು ಬರ್ತಾ ಇದೆ. ಕರ್ನಾಟಕ ಕದನ ಸಿಂಹಾಸನಕ್ಕೆ ನಡೀತಾ ಇದೆ ಸಮರ. ಆಡಳಿತ ಪಕ್ಷಕ್ಕೆ ಟಕ್ಕರ್ ನೀಡಲು ಕಾಂಗ್ರೆಸ್ ತಂತ್ರ. ಬಿಜೆಪಿ ಬೆನ್ನಲ್ಲೇ ಕಾಂಗ್ರೆಸ್ ಈಗ ಕಲ್ಯಾಣ ಕರ್ನಾಟಕ ಟಾರ್ಗೆಟ್. ಅಮಿತ್ ಶಾ ನಂತರ ರಾಹುಲ್ ಗಾಂಧಿ ಆರ್ಭಟ. ಕರ್ನಾಟಕ ಕದನಕ್ಕಾಗಿ ಕಲ್ಯಾಣ ಕರ್ನಾಟಕದ ಒಲವಿಗಾಗಿ ನಡೀತಾ ಇದೆ ದೊಡ್ಡ ಮಟ್ಟದ ಕಸರತ್ತು. ರಾಜ್ಯಾದ್ಯಂತ ಎಲೆಕ್ಷನ್ ಕಾವು ಜೋರಾಗಿದೆ. ಆಡಳಿತ ಪಕ್ಷಕ್ಕೆ ಟಕ್ಕರ್ ನೀಡಲು ಕಾಂಗ್ರೆಸ್ ರಣತಂತ್ರವನ್ನು ರೂಪಿಸ್ತಾ ಇದೆ. ಬಿಜೆಪಿ ಬೆನ್ನಲ್ಲೇ ಕಾಂಗ್ರೆಸ್ ಕಲ್ಯಾಣ ಕರ್ನಾಟಕದಲ್ಲಿ ಅಬ್ಬರದ ಪ್ರಚಾರಕ್ಕೆ ಮುಂದಾಗಿದೆ. ಅಮಿತ್ ಶಾ ನಂತರ ಈಗ ರಾಜ್ಯಕ್ಕೆ ರಾಹುಲ್ ಗಾಂಧಿ ಎಂಟ್ರಿ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಬ್ಬರದ ಪ್ರಚಾರ. ಸಿಂಹಾಸನಕ್ಕಾಗಿ ಸಮರ ಸಿದ್ಧತೆ ನಡೀತಾ ಇದೆ. ರಾಜ್ಯಾದ್ಯಂತ ಜೋರಾಯಿತು ಎಲೆಕ್ಷನ್ ಕಲರವ. ಈ ನಿಟ್ಟಿನಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಬ್ಬರದ ಪ್ರಚಾರಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾಗಿರುವಂಥದ್ದು. ಅಮಿತ್ ಶಾ ನಂತರ ರಾಹುಲ್ ಗಾಂಧಿ ಆರ್ಭಟ ಶುರುವಾಗಿದೆ. ಕರ್ನಾಟಕ ಕದನದ ಸಿಂಹಾಸನಕ್ಕಾಗಿ ನಡೀತಾ ಇದೆ ಸಮರ. ಅಮಿತ್ ಶಾ ನಂತರ ರಾಹುಲ್ ಗಾಂಧಿ ಆರ್ಭಟ ರಾಜ್ಯದಲ್ಲಿ ಜೋರಾಗಿದೆ. ಈಗ ಕಲ್ಯಾಣ ಕರ್ನಾಟಕದಲ್ಲಿ ರಾಹುಲ್ ಗಾಂಧಿ ಅಬ್ಬರದ ಪ್ರಚಾರಕ್ಕೆ ಮುಂದಾಗಿದ್ದಾರೆ. ಚಿನ್ನದ ನಾಡಿನಲ್ಲಿ ನಿನ್ನೆ ದೊಡ್ಡ ಮಟ್ಟದ ಅಬ್ಬರ ಶುರುವಾಗಿತ್ತು ಕಾಂಗ್ರೆಸ್. ಈಗ ಕಲ್ಯಾಣ ಕರ್ನಾಟಕದಲ್ಲಿ ರಾಹುಲ್ ಗಾಂಧಿ ಮೇನಿಯಾ ಶುರುವಾಗಲಿದೆ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮೆಗಾ ರೋಡ್ ಶೋವನ್ನು ಕಾಂಗ್ರೆಸ್ ಹಮ್ಮಿಕೊಂಡಿರುವಂತೆ. ಬೀದರ್ ಜಿಲ್ಲೆಯಲ್ಲಿ ಇಂದು ಬೃಹತ್ ಸಮಾವೇಶದಲ್ಲಿ ಅಬ್ಬರಿಸಲಿದ್ದಾರೆ ಕಾಂಗ್ರೆಸ್ ನಾಯಕರು. ಬಾಲ್ಕಿಯಲ್ಲಿ ಈಶ್ವರ್ ಖಂಡ್ರೆ ಪರ ರಾಹುಲ್ ಗಾಂಧಿ ಕ್ಯಾಂಪೇನ್. ಬಾಲ್ಕಿಯಲ್ಲಿ ಇವತ್ತು ಮೆಗಾ ರೋಡ್ ಶೋ. ಉಮ್ನಾಬಾದಲ್ಲಿ ರಾಜಶೇಖರ್ ಪಾಟೀಲ್ ಕಾಂಗ್ರೆಸ್ ಅಭ್ಯರ್ಥಿ, ಇವರ ಪರ ಪ್ರಚಾರ. ಬಾಲ್ಕಿಯಲ್ಲಿ ಈಶ್ವರ್ ಖಂಡ್ರೆ, ಉಮ್ನಾಬಾದಲ್ಲಿ ರಾಜಶೇಖರ್ ಪಾಟೀಲ್ ಪರ ರಾಹುಲ್ ಗಾಂಧಿ ಇವತ್ತು ಅಬ್ಬರದ ಪ್ರಚಾರವನ್ನು ನಡೆಸಲಿದ್ದಾರೆ. ಈ ಮೂಲಕ ಕಲ್ಯಾಣ ಕರ್ನಾಟಕದಲ್ಲಿ ಚುನಾವಣೆಯ ರಣಕಹಳೆಯನ್ನು ಇವತ್ತು ರಾಹುಲ್ ಗಾಂಧಿ ಮೊಳಗಿಸಲಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿಂದು ಕಾಂಗ್ರೆಸ್ಸಿನ ಅಬ್ಬರದ ಪ್ರಚಾರದ ಭರಾಟೆ ಶುರುವಾಗಲಿದೆ. ಕೈ ಟಾರ್ಗೆಟ್ ಅಮಿತ್ ಶಾ ನಂತರ ರಾಹುಲ್ ಗಾಂಧಿ ಆರ್ಭಟ ಜೋರಾಗಿದೆ. ಈಗ ರಾಜ್ಯದಲ್ಲಿ ಉಮ್ನಾಬಾದ್ ಮತ್ತು ಬಾಲ್ಕಿಯಲ್ಲಿ ದೊಡ್ಡ ಮಟ್ಟದ ಮೆಗಾ ರೋಡ್ ಶೋ ಮೂಲಕ ಕಾಂಗ್ರೆಸ್ ತನ್ನ ಅಬ್ಬರದ ಪ್ರಚಾರಕ್ಕೆ ಈಗ ಚಾಲನೆಯನ್ನು ನೀಡಲಿದೆ. ನಿನ್ನೆ ಚಿನ್ನದ ನಾಡಿನಲ್ಲಿ ರಾಹುಲ್ ಗಾಂಧಿ ದೊಡ್ಡ ಮಟ್ಟದ ಅಬ್ಬರದ ಸಮಾವೇಶದಲ್ಲಿ ಭಾಗವಹಿಸಿದರು. ಜೈ ಭಾರತ್ ಸಮಾವೇಶದ ಮೂಲಕ ಸ್ಪಷ್ಟ ಸಂದೇಶ ಕೊಟ್ಟರು. ಈ ಬಾರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದೇ ಬರುತ್ತೆ, ಆಡಳಿತಾರೂಢ ಬಿಜೆಪಿ ಪಕ್ಷಕ್ಕೆ ದೊಡ್ಡ ಮಟ್ಟದ ಟಕ್ಕರನ್ನು ಕೊಟ್ಟೆ ಕೊಡುತ್ತೆ ಅಂತ. ಇನ್ನು ಇವತ್ತು ಕಲ್ಯಾಣ ಕರ್ನಾಟಕ ಭಾಗವನ್ನು ಕೇಂದ್ರೀಕರಿಸಿರುವ ರಾಹುಲ್ ಗಾಂಧಿ ಕಲ್ಯಾಣ ಕರ್ನಾಟಕ ಭಾಗದ ಬೀದರ್ ಜಿಲ್ಲೆಯ ಬಾಲ್ಕಿ, ಉಮ್ನಾಬಾದ್ ಎರಡೂ ಕಡೆ ಕೂಡ ಮೆಗಾ ರೋಡ್ ಶೋವನ್ನು ಮಾಡಲಿದ್ದಾರೆ. ಕಾಂಗ್ರೆಸ್ಸಿನ ಅಭ್ಯರ್ಥಿಗಳ ಪರ ಪ್ರಚಾರವನ್ನು ಕೂಡ ನಡೆಸಲಿದ್ದಾರೆ. ಅಮಿತ್ ಶಾ ಈಗಾಗಲೇ ಬಿಜೆಪಿಗಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮೆಗಾ ರೋಡ್ ಶೋಗಳನ್ನು ನಡೆಸಿದರು. ಈಗ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ ತನ್ನ ಅಬ್ಬರದ ಪ್ರಚಾರಕ್ಕೆ ಚಾಲನೆಯನ್ನು ಕೊಡ್ತಾ ಇದೆ. ನಿನ್ನೆ ಚಿನ್ನದ ನಾಡಿನಲ್ಲಿ ಕಲ್ಯಾಣ ಕರ್ನಾಟಕದ ಭಾಗದ ಮೇಲೆ ಇವತ್ತು ಗಮನ. ನಿನ್ನೆ ಚಿನ್ನದ ನಾಡಿನಲ್ಲಿ ಅಬ್ಬರದ ಪ್ರಚಾರ. ನಿನ್ನೆ ಜೈ ಭಾರತ್ ಸಮಾವೇಶದ ಮೂಲಕ ಚುನಾವಣೆಯ ರಣಕಹಳೆಯನ್ನು ಕೋಲಾರದಲ್ಲಿ ರಾಹುಲ್ ಗಾಂಧಿ ಮೊಳಗಿಸಿದರು. ಇಂದು ಬಾಲ್ಕಿಯಲ್ಲಿ ಈಶ್ವರ್ ಖಂಡ್ರೆ ಪರ ರಾಹುಲ್ ಗಾಂಧಿ ಕ್ಯಾಂಪೇನ್ ಮಾಡ್ತಾರೆ. ಉಮ್ನಾಬಾದ್ ಅಲ್ಲಿ ರಾಜಶೇಖರ್ ಪಾಟೀಲ್ ಪರ ಪ್ರಚಾರವನ್ನು ಮಾಡಲಿದ್ದಾರೆ. ಈ ಮೂಲಕ ಈ ಕಡೆ ಕೋಲಾರ ಗಡಿ ಜಿಲ್ಲೆಯಲ್ಲೂ ಕೂಡ ಚುನಾವಣೆಯ ಕಾವನ್ನು ಹೆಚ್ಚಿಸಿದ್ದಾರೆ ರಾಹುಲ್ ಗಾಂಧಿ. ಆ ಕಡೆ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಅಬ್ಬರದ ಪ್ರಚಾರಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಹೈದರಾಬಾದ್ ಕರ್ನಾಟಕ ಭಾಗಗಳಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಸಪೋರ್ಟ್ ಸಿಗುತ್ತೆ. ಜೊತೆಗೆ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಪೈಪೋಟಿಯನ್ನು ಕೂಡ ಬಿಜೆಪಿ ಕೊಡುತ್ತೆ.
ಈ ನಿಟ್ಟಿನಲ್ಲಿ ಉತ್ತರ ಕರ್ನಾಟಕ ಭಾಗ ಅದರಲ್ಲೂ ಹೈದರಾಬಾದ್ ಕರ್ನಾಟಕ ಭಾಗ ದೊಡ್ಡ ಮಟ್ಟದ ಕ್ಯಾಂಪೇನ್ ಗೆ ಸಾಕ್ಷಿ ಆಗುತ್ತೆ ಅಬ್ಬರದ ಬರಾಟೆಗೂ ಕೂಡ ಸಾಕ್ಷಿ ಆಗುತ್ತೆ ಈಗ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ರಾಹುಲ್ ಗಾಂಧಿ ಅಬ್ಬರದ ಪ್ರಚಾರಕ್ಕೆ ಚಾಲನೆಯನ್ನು ಕೊಡ್ತಾರೆ ಈಗಾಗಲೇ ಚಿನ್ನದ ನಾಡಿನ ಮೂಲಕ ಕಲ್ಯಾಣ ಕರ್ನಾಟಕ ಭಾಗದತ್ತ ಚಿತ್ತ ನೆಟ್ಟಿರುವ ರಾಹುಲ್ ಗಾಂಧಿ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಚುನಾವಣೆಯ ಭರಾಟೆಯನ್ನು ಹೆಚ್ಚಿಸುವ ಎಲ್ಲಾ ಸಾಧ್ಯತೆಗಳಿದೆ ಮೆಗಾ ರೋಡ್ ಶೋ ಈ ಮೂಲಕ ಸ್ಪಷ್ಟ ಸಂದೇಶ ಆಡಳಿತ ಪಕ್ಷವನ್ನ ಈ ಬಾರಿ ರಾಜ್ಯದಲ್ಲಿ ಬಗ್ಗುಬಡಿತೀವಿ ಅನ್ನುವಂತದ್ದು